ಗಂಗಾವತಿಯ ಏಳನೇ ವಾರ್ಡ್ ಮೆಹಬೂಬ್ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಗಂಗಾವತಿ ಇವರಿಂದ ಪರಿಸರ ಕಾರ್ಯಕ್ರಮ ಜರುಗಿತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಏಳನೇ ವಾರ್ಡಿನ ನಗರಸಭೆ ಸದಸ್ಯರಾದ ಮನೋಹರ್ ಸ್ವಾಮಿ ಇರಮಠ್ ಅವರು ಶಾಲೆಯ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮನೋಹರ್ ಸ್ವಾಮಿ ಅವರು ಮಾತನಾಡಿ, ಸರ್ಕಾರವು ಇಂದಿನ ದಿನಗಳಲ್ಲಿ ಪರಿಸರದ ಸ್ವಚ್ಛತೆಗಾಗಿ ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ. ಅದರಂತೆ ಧರ್ಮಸ್ಥಳ ಯೋಜನೆಯು ಸಹ ಪರಿಸರ ಜಾಗೃತಿ ಶಿಬಿರಗಳನ್ನು ನಡೆಸುತ್ತಿದೆ. ಪ್ರತಿಯೊಬ್ಬರು ತಮ್ಮ ಮನೆಯ ಅಂಗಳದ ಒಂದು ಗಿಡವನ್ನು ನೆಟ್ಟು ಪರಿಸರವನ್ನು ರಕ್ಷಿಸೋಣ ಎಂದರು. ತುಂಬ ವಿಶೇಷವಾದ ಕೊಡುಗೆಯನ್ನು ನೀಡ್ತಾರೆ ಅಂತ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಮೈಸೂರಿನಲ್ಲಿ ಖುಷಿ ಕೊಡದೆ ಅಂದ್ರೆ ಜಾತಿ ಭೇದ ಇದೆ. ಈ ತಗಲ ಗುಂಪನ್ನು ನೋಡಿದ್ರೆ ಹಿಂದೂ ಮುಸ್ಲಿಂ ಎಲ್ಲರ ಜೊತೆಗಾಗಿ ಗುಂಪಿನಲ್ಲಿದ್ದರೆ ಸಹಭಾಗಿ ಖುಷಿ ಪಡ್ತಕ್ಕಂತ ವಿಷಯ ಹೆಮ್ಮೆ ಪಡ್ತೀನಿ. ಈ ತರ ಆದಷ್ಟು ಕಡಿಮೆ ಲೋಕೇಶ್ ತಿಳಿಸೋದೆ ಅಂದ್ರೆ ಈ ಪಾಲಕರು ನಾನು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದಿದ್ರ ಪಾಲಕರು ಹಾಗೂ ನನ್ನ ವಾರ್ಡಿನ ಮಹಿಳಾ ಮುಖಂಡರು ಆಗಮಿಸಿದ್ರು. ಮುಖ್ಯ ವಿಶೇಷವಾಗಿ ಬಹಳ ಖುಷಿ ಕೊಟ್ಟಿದೆ. ಎಲ್ಲರೂ ಮಹಿಳಾ ಮುಖಂಡರಿದ್ದೀನಿ ತುಳಸಿಂಬ ಆಗಿದ್ದೀನಿ, ಎಲ್ಲರ ಹೆಸರು ಹೇಳ್ಬೇಡ, ಭಾಳಷ್ಟು ಅಲ್ಲ. ಇಸಾಗ್ ತಿಳಿಸಿದ್ರೆ ಏನಲ್ಲ, ನಾವು ಸರ್ಕಾರದಿಂದ ಎಷ್ಟು ಕೆಲಸ ಮಾಡ್ತೀವೋ ಅದು ಸೆಕೆಂಡ್ರಿ. ಅದು ನೀವು ಮಾಡಿಲ್ಲಂದ್ರೆ ಕೇಳ್ರಿ, ಏನು ಮಾಡಿಲ್ಲಪ್ಪ ಅಂತ ಅದು ಬೇರೆ ವಿಷಯ. ಆದ್ರೆ ನೀವು ನಿಮ್ಮ ಏರಿಯಾಕ್ಕಾಗಿ ನಿಮ್ಮ ಮನೆ ಸುತ್ತಮುತ್ತ ಏನ್ ಮಾಡಿದ್ರಪ್ಪ ಅಂತ, ಅದಕ್ಕೋಸ್ಕರ ಒಂದು ಸಸಿ ನೆಡ್ರಿ ಏನು ಬೇಡ, ಅದಕ್ಕೆ ಒಂದು ಸ್ವಲ್ಪ ಒಂದು ಚರಿಗೆ ನೀರು ಹಾಕ. ಇದಕ್ಕೆ ಯಾಕೆ ಹೇಳ್ತೀರಂದ್ರೆ ನಮ್ಮ ಊರಿಗೆ ಎಷ್ಟು ದಿವಸಕ್ಕೊಂದ್ಸಲ ನೀರು ಬರ್ತಿರ್ತೀವಿ, ಎರಡು ತಿಂಗಳ ಕೆಳಗೆ ಕುಡ್ಸಿದ್ವಿ. ಎಷ್ಟು ದಿವಸಕ್ಕೊಂದ್ಸಲ ನೀರು ಬರ್ತಿತ್ತಮ್ಮ, ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬರ್ತಿತ್ತು. ಈಗ ನಾಲ್ಕು ಮೂರು ದಿವಸ ಅಂದ್ರೆ ನಾಲ್ಕು ದಿವಸ ಬಿಡ್ತೀವಿ. ಕಾರಣ ಮಳೆ ಇಲ್ಲ ನಮ್ಗೆ. ಮಳೆ ಹೊಳಿ ಒಳ ಯಾವಾಗಲೂ ಇಷ್ಟು ವರ್ಷದಾಗ ನಮ್ಮ ತುಂಗಭದ್ರೆ ಹೊಳಿ ಕಂಪ್ನಿ ಹೊಳಿ ಯಾವಾಗ ತುಂಬರಿತಾ ಇತ್ತು. ಹೊಳಿ ಇಲ್ಲ, ಹೊಳಿ ಹಾಕಿಲ್ಲ ಅಂದ್ರೆ ಡ್ಯಾಮ್ಗೆ ನೀರಿಲ್ಲ, ಡ್ಯಾಮ್ಗೆ ನೀರು ಹಾಕಿಲ್ಲ ಅಂದ್ರೆ ಮಳೆ ಇಲ್ಲ, ಮಳೆ ಹಾಕಿಲ್ಲ ಅಂದ್ರೆ ಇವೆಲ್ಲ ಸಸ್ಯ ವರ್ಗದ ನಾಶ ಅಂಜಿಕ್ ಬಂದಿದ್ದಾರೆ. ಆ ಕಾರಣ ತಾವೆಲ್ಲರೂ ಪ್ರಕೃತಿಯ ಸೃಷ್ಟಿಯ ನಿಯಮ ಅಂದ್ರೆ ಒಂದು ಗಿಡದಿಂದ ಆಕ್ಸಿಜನ್ ಕೊಡ್ತಂತ ಎಲ್ಲ ತಿಳಿಸ್ತಾರೆ. ಅದೊಂದು ಕಾರಣಕ್ಕೆ ತಾವೆಲ್ಲರೂ ಮಕ್ಕಳಿಗೆ ಒಂದು ಸಸಿ ಕೊಡ್ತಾ ಇದ್ವಿ. ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ತರಿಸ್ಕೊಡ್ತೀವಿ, ಯಾರಿಗಾದ್ರೂ ಉಚಿತವಾಗಿ ಕೊಡ್ತಾ ಇದ್ವಿ. ನಮ್ಗೇನು ಹಂಗ ಬೇಕಾದ್ರೆ ಯಾರೇ ಸಂಘ ಸಂಸ್ಥೆ ಕೇಳ್ಕೊಂಡು ಅದಕ್ಕೊಂದು ಫೆನ್ಸಿಂಗ್ ಆಗೋ ವ್ಯವಸ್ಥೆ ಮಾಡ್ತೀವಿ. ಧರ್ಮಸ್ಥಳ ಗುಂಪಿನ ಕೇಳ್ಕೊತೀವಿ, ಆ ಫೆನ್ಸಿಂಗ್ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಸಂತೋಷ ಆಗ್ತಿತ್ತು ನಮಗೆ. ಈಗಾಗಲೇ ನಮ್ಮ ಮಲೇಶಪ್ಪ ಸರ್ ತಿಳಿಸಿದ ಪ್ರಕಾರ ಈ ಶಾಲೆಗೊಂದು ಗೆಸ್ಟ್ ಟೀಚರ್ ನಾವಾಗಲೇ ಕೊಡ್ತೀವಿ ಅಂತ ಸರೋಜಮ್ಮ ಹೇಳಿದ್ರು, ನಮ್ಗೆ ಸ್ಯಾಂಕ್ಷನ್ ಆಗಿದ್ದೇನೆ ಸರ್. ಈಗ ಒಂದು ವಾರದೊಳಗೆ ನಮ್ಗೆ ಒಂದು ಗೆಸ್ಟ್ ಟೀಚರ್ನ ಕೊಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ಅದೇ ರೀತಿಯಾಗಿ ತಮಗೆ ತಮ್ಮ ಗುಂಪಿನಿಂದ ನಮ್ಮ ಸಾರ್ವಜನಿಕರಾಗಲೇ ತಮ್ಮ ಗುಂಪಿಗೆ ಸರಿಯಾಗಿ ದುಡ್ಡು ಕಟ್ತಾ ಇದ್ರೆ ನಮಗೆ ಲಾಭದಂಶ ಕೊಡ್ತಾ ಇದ್ರು. ಸುಮಾರು 15 ಲಕ್ಷಕ್ಕೆ ಲೋನ್ ತಗೊಂಡಿದ್ದಂತ ಕೇಳ್ಕೊಂಡ್ಬಿಟ್ಟೆ ಇವರು ಗುಂಪಿನವರು 15 ಲಕ್ಷ. ಸೊ ಅದರಿಂದ ನೀವೆಲ್ಲರೂ ಏನೋ ಮಾಡ್ತಾರೆ, ನಮ್ಮ ಶಾಲೆಗೆ ವಿಶೇಷವಾಗಿ ತಮ್ಮ ಧರ್ಮಸ್ಥಳ ಗುಂಪಿನಿಂದ ಸಿಗ್ತಕ್ಕಂಥ ಸೌಲಭ್ಯಗಳಲ್ಲಿ ಇಂದ ಆರೋ ಪ್ಲಾಂಟ್ ಆಯಿತು, ಕಂಪ್ಯೂಟರ್ಸ್ ಆಯಿತು, ಟಿವಿ ಆಯಿತು, ಡೆಸ್ಕ್ ಬೆಂಚ್ ಆಯಿತು, ನಮ್ಮ ಶಾಲೆಗೆ ಸಹ ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಮನುಷ್ಯ ಸರ್ ಅಜಯ್ ಅವರೆಲ್ಲ ಉಚಿತ ನೋಟ್ಬುಕ್ಸ್ ಕೊಡ್ತಾ ಇದ್ದೀವಿ, ಸರ್ಕಾರಿ ಬರ್ತ ಶೂ ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ದು ಏನಿದೆ ಅಂದ್ರೆ ವಿಶೇಷವಾಗಿ ತಾವೆಲ್ಲ ಒಂದು ಸರಿ ಬಂದ್ರು ನಮ್ಮ ಶಾಲೆ ಊಟ ಮಾಡಬೇಕು. ನೀವು ಸ್ಕೂಲಲ್ಲ ಸರ್ಪ್ರೈಸ್ ಆಗಿ ಬಂದ್ರೆ ಅವ್ರಿಗೆ ಮಾಸ್ಟರ್ ಹೇಳ್ತೀವಿ ಸರ್ ಯಾರೇ ಬಂದು ಊಟ ಕೊಡ್ತಾರೆ. ಪೇರೆಂಟ್ಸ್ ಬಂದ್ರು ಯಾವಾಗ ಸಡನ್ಲಿ ಬಂದ್ರೆ ಮನೆ ಏನು ಮಾಡ್ರಿ ಊಟ ಸರ್ ಅಂತ ಬರ್ರಿ, ನೀವು ಚೆಕ್ ಮಾಡ್ರಿ ನಮ್ಮೆಲ್ಲರೂ ಊಟ ಹೆಂಗಿರುತ್ತಂದ್ರೆ ನಾನು ಅತಿಶಯೋಕ್ತಿ ಹೇಳ್ತಿಲ್ಲ, ನಮ್ಮ ಮನೆಯಾಗ ಸಹ ಆಗಲ್ಲ ಆ ಥರ ಊಟ ಇರ್ತೀವಿ ನಾನು ಹೇಳ್ತಾ ಇಲ್ಲ. ನೀವು ಯಾವಾಗಾದ್ರೂ ಬರ್ಬೋದು, ಇಲ್ಲ ಒಂದು ದಿವಸ ನಮ್ಗೆ ಊಟ ಮಾಡಿಸಿದ್ರೆ ಸರ್ ಅವ್ರು ಊಟ ಮಾಡಿಸ್ಬಿಟ್ಟು ಇಲ್ಲ ನೀವು ವಿಶೇಷ ಸರ್ಪ್ರೈಸ್ ಇಟ್ಕೊಡ್ರಿ ನಾವು ಊಟ, ಯಾಕಂದ್ರೆ ಮಕ್ಳು ಊಟ ಹೆಂಗಿರ್ತೆ ಅಂತ ನೋಡ್ಕೊಂಬಿಡಿ. ಯಾವ ಪ್ರೈವೇಟ್ ಸ್ಕೂಲ್ಗಿಂತಲೂ ಕಡಿಮೆ ಇಲ್ಲ ಈ ನಮ್ಮ ಶಾಲೆ, ಅಷ್ಟು ಸುಸಜ್ಜಿತವಾಗಿದೆ. ಪೇಂಟಿಂಗ್, ಸುಣ್ಣ, ಬಣ್ಣ ಏನು ನಮ್ಮ ದುರದೃಷ್ಟು ಅಂದರೆ ನಮ್ಮ ಏರಿಯಾದಲ್ಲಿ ಹುಡುಗರ ಕಾಟ ಜಾಸ್ತಿ ಆಗಿದೆ. ಹಾಕಿರ್ತಕ್ಕಂಥ ಸಿಸಿ ಕ್ಯಾಮ್ರಾ ಹೋಗ್ತಾ ಇದ್ರು ಸಿಸಿ ಕ್ಯಾಮ್ರಾ ಇಪ್ಪಟ್ಟು ಯಾರು ಬಂದು ನೋಡಿದ್ರೆ 4 CC ಕ್ಯಾಮ್ರಾ ನೋಡಿದ್ದಾರೆ. ಪೇಂಟ್ ಮೊನ್ನೆ ಹಚ್ಚಿದ್ದಾರೆ, ಹೂಗಿದ್ದಾರೆ. ಇಲ್ಲಿ ಒಂದು ಅಡಿಗೆ ಮನೆ ಇದೆ ಹಳೇದು, ಆ ರೂಮಲ್ಲಿ ಎಲ್ಲ ಏನೇನು ಮಾಡ್ತಾರೆ ಅಂದ್ರೆ ಅದೆಲ್ಲ ಹೇಳ್ಬಾರ್ದು. ಇಂಜೆಕ್ಷನ್ಸು, ಡ್ರಗ್ಸು, ಆ ಗೇಟ್ ಹೆಂಗೆ ಬರ್ತದೆ ತಾವು ತಮ್ಮ ಸುತ್ತಮುತ್ತಲ ಪಾಲಕರ ತಿಳಿಸ್ಬೇಕು. ಇದೊಂದು ಅವೇರ್ನೆಸ್ ಕೊಡ್ಬೇಕು ತಾವೆಲ್ಲರಿಗೆ. ಈ ಗಂಡು ಮಕ್ಳು ಏನಿದಾರಲ್ಲ ಸುಮಾರು 15 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಗಂಡರು, ಅವರಿಗೆ ಇದ್ರ ಬಗ್ಗೆ ಬಹಳ ಕೆಟ್ಟ ಹೋಗ್ತಾ ಇದೆ. ನನಗೆ ದುಃಖ ಆಗ್ತಿದೆ ಇಲ್ಲೆಲ್ಲ. ಸುಮ್ಮನೆ ನಾವೆಲ್ಲ ಹೆಡ್ಮಾಡ್ರೆಸ್ ಏನು ಮಾತಾಡ್ದು ಏನು ಮಾಡಿರ್ತಾರೆ ಕಂಪ್ಲೇಂಟ್, ಪೊಲೀಸರು ಯಾರು ಏನು ಮಾಡ್ತಾರೆ ಏನು ಮಾಡ್ತಾರೆ ಆ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ನೀವು ಕಂಟ್ರೋಲ್ ತಗೋಬೇಕು ಎಲ್ಲರೂ ಮನೆಯಾಗೆ ಏನು ಮಾಡ್ತೀಯಪ್ಪ ನೀವು ಅಂತೇಳಿ. ನಿಮ್ಗೆ ಆಲ್ರೆಡಿ ಅವ್ರ ಆಕ್ಟಿವಿಟೀಸ್ ಗೊತ್ತಾಗ್ತದೆ ಮಕ್ಕಳು ನನ್ನ ಮಗ ಏನು ಮಾಡ್ತಾ ಇದ್ದಾನೆ. ಸರ್ಕಾರಿ ಸೌಲಭ್ಯ ಈಗ ನಮ್ಮ ವಿಪಕ್ಷ ಮಾಧ್ಯಮದ ಮೈನಲ್ಲಾದ್ರೆ ಅಡಿಪೈ ಹೇಳೋಣ, ಅವ್ರು ಏನು ಮಾಡ್ತಾರೆ ಸರ್ಕಾರಿ ಸೌಲಭ್ಯ ಏನು ಕೊಡೋಕೆ ಅಂತ ಕೊಡ್ತಾರೆ. ಆದ್ರೆ ಇಂಥ ಸಮಸ್ಯೆಗಳನ್ನ ನಾವು ಏರಿಯಾ ಮನೆಗೆಲ್ಲ ಸ್ಟ್ರಿಕ್ಟ್ ಮಾಡಬೇಕು. ನಾವಲ್ಲಿ ಕೌನ್ಸಿಲರ್ಗಿಂತ ಪೊಲೀಸ್ ಕೇಳ್ತೀವಿ, ನಾವು ಹಿಂಗೆ ಮಾಡಿ ನಾವು ಕೇಳಲ್ಲ ಅಂತ. ಸಣ್ಣ ಸಣ್ಣ 15-16 ವರ್ಷದ ಹುಡುಗರು ಡ್ರಗ್ಸ್ ತಗೊಂತಾ ಇದ್ದಾರೆ. ಅಂದ್ರೆ ಯಾವ್ದೋ ಮೂಗಿ ಇಸ್ಕೊಂಡು ಅಷ್ಟೇ ತಗೊಂತಾರೆ. ಅಲ್ಲಿ ಹೋಗಿ ರೂಮ್ ನಾನು ನೋಡ್ರಿ, ಅಲ್ಲಿ ರೂಮ್ ಗಾಂಜಾ ರೂಮಲ್ಲಿ ಹೆಂಗಾಗಿದೆ ಎಷ್ಟು ಅಂತ ಕ್ಲೀನ್ ಮಾಡೋಕ್ಕಾಗ್ತದೆ. ಒಬ್ಬ ನಗರಸಭೆ ಸದಸ್ಯ ಆಯ್ತು, ಒಬ್ಬ ಬೆಚ್ಚ ಮಾಡಿದ್ರು, ಟೀಚರ್ ಆಯ್ತು, ವಾರ್ಡ್ ಮುಖಂಡ್ರು ಏನಂತ ಮಾಡೋಕ್ಕಾಗ್ತದೆ. ನೀವು ಜನರಿಗೆ ಅವೇರ್ನೆಸ್ ಕೊಡ್ಬೇಕು ಇದ್ರ ಬಗ್ಗೆ, ಜನರು ತಿಳುವಳಿಕೆ ಇರಬೇಕು. ಸರ್ಕಾರ ಸೌಲಭ್ಯ ಒಂದು ಸ್ವಲ್ಪ ಕಡಿಮೆ ಆಗ್ತಂದ್ರೆ ಯಾವಾಗ ಕೇಳ್ತಾರೆ ಹೇ ಯಾಕಪ್ಪ ತಾತ ಯಾಕಪ್ಪ ಬಂದಿಲ್ಲ ಅಂತ. ಅದ್ರಂಗೇನೆ ನೀವು ಸ್ವಲ್ಪ ಕೊಡುಗೆ ನಮ್ಮ ಏರಿಯಾಗ ಸ್ಕೂಲ್ಗೆ ಆಯ್ತು, ನಮ್ಮ ಏರಿಯಾಗೆ ಆಯ್ತು. ಇಂಥ ಸಣ್ಣ ಕೆಲಸ, ಒಂದು ಸರಿಗೆ ನೀರಾಕಿ ಒಂದು ಗಿಡ ಬೆಳೆಸೋದು, ಇಂಥವೆಲ್ಲ ಶಾಲೆ ಬಗ್ಗೆ ಅದ್ರ ಬಗ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ತಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ರಿ ಮಕ್ಕಳಿಗೆ. ಶಾಲೆ ಮಾತ್ರ ಬಹಳ, ಯಾಕಂದ್ರೆ ಇಷ್ಟು ಪೇಂಟ್ ನಮ್ಮ ಮಲೇಶಪ್ ಸಂತ ತಮ್ಮ ಸ್ವಂತ ಖರ್ಚಿಂದ ಪೇಂಟ್ ಖರ್ಚು ಮಾಡಿ ಮಾಡಿದ್ರು ಪಾಪ. ಅದು ಅಲ್ಲಿ ಕಂಪೌಂಡ್ ವಾಲಿ ಉಳಿಯೋಗ್ತಿದ್ರೆ ಇಲ್ಲೆಲ್ಲ ಮತ್ತೆ ಹೊಲಸ್ ಮಾಡ್ತಾರೆ. ಎಷ್ಟಂತ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು. ತಾವೆಲ್ಲ ತಿಳುವಳಿಕೆ ಇದ್ದಂತದ್ರಿ, ನಾನು ಮೈಕ್ರೋ ಮಾಡಿದ ಎಲ್ಲ ಜನರು ಅರ್ಥ ಮಾಡ್ಕೋಬೇಕು. ಯಾವುದೇ ಕುಂದು ಕೊಡ್ತೇವೆ ನಮಗೆ ತಿಳಿಸಿ, ನಾವು ಫೇಲಷ್ಟು ನಾವು ಕೆಲಸ ಮಾಡ್ತೀವಿ. ಈ ವೇಳೆ ಧರ್ಮಸ್ಥಳ ಸಂಸ್ಥೆಯ ಕೃಷಿ ಮೇಲ್ವಿಚಾರಕರಾದ ಲೋಕೇಶ್ ಮತ್ತು ಶಾಲೆ ಮುಖ್ಯೋಪಾಧ್ಯಾಯರು ಮಾತನಾಡಿ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು ಎಂದರು. ಆವರಣ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ 2000 ಗಿಡಗಳನ್ನು ನಾಟಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸಹಿತ ಮಾಡಿದ್ದೀವಿ ಸರ್. ಈಗ ನಾವು ಇಲ್ಲಿ ಸ್ವಲ್ಪ ಆವರಣ ಕಡಿಮೆ ಇರೋ ಕಾರಣಕ್ಕೆ ಕನಿಷ್ಠ 50 ಗಿಡಗಳನ್ನು ನಾಟಿ ಮತ್ತೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಡೆಸ್ತಾ ಬಂದಿದ್ದೀವಿ ಸರ್. ಈಗ ನಾವು ಈಗ ಆಲ್ರೆಡಿ ಸುಮಾರು 8 ಕಾರ್ಯಕ್ರಮಗಳಾದ್ರು ಸರ್. ಈಗ ಇದು ಈ ಶಾಲೆಯಲ್ಲಿ ಇರತಕ್ಕಂಥದ್ದು 9ನೇ ಕಾರ್ಯಕ್ರಮ. ಇಷ್ಟೇ ಅಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಿಸರದ ಜಾಗೃತಿಗಾಗಿನೇ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಡೆಸ್ತಾ ಬಂದಿದೆ. ಪರಿಸರ ರಕ್ಷಣೆ ಆದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಬದುಕಲಿಕ್ಕೆ ದಾರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೂಜ್ಯರು ಮತ್ತೆ ಮಾತೃಶ್ರೀ ಅಮ್ಮನವರು ಪರಿಸರಕ್ಕೆ ಪೂರಕವಾಗಿ ಕೆರೆ ಅಭಿವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮ ಅಂದ್ರೆ ಕೆರೆಗಳನ್ನು ಹೂಳೆತ್ತಿ ಕೆರೆ ಏರಿ ಮೇಲೆ ಗಿಡಗಳನ್ನು ನಾಟಿ ಮಾಡತಕ್ಕಂಥ ಕೆರೆ ಪುನಶ್ಚೇತನಗೊಳಿಸತಕ್ಕಂಥ ಕಾರ್ಯಕ್ರಮಗಳನ್ನು ಸಹಿತ ನಡೀತಾ ಇದೆ. ಹಾಗೆ ದೇವಸ್ಥಾನಗಳ ಆವರಣದಲ್ಲಿ ಮತ್ತೆ ಪ್ರಾಣಿಗಳಿಗೆ ಕಳೆದ 2 ವರ್ಷದಿಂದ ಪ್ರಾಣಿಗಳಿಗೂ ಸಹಿತ ಹಣ್ಣಿನ ಕಾಡಿನಲ್ಲೂ ಸಹಿತ ಮಳೆ ಇಲ್ಲದ ಕಾರಣಕ್ಕೆ ಹಣ್ಣಿನ ಆಹಾರದ ಕೊರತೆಯಾಗಿ ಅವು ಸಹಿತ ನಾಡಿಗೆ ಬರತಕ್ಕಂಥ ಸಂಭವ ಉಂಟಾಗಿದೆ. ಹಾಗಾಗಿ ಕಳೆದ 1 ವರ್ಷದಿಂದ ಯೋಜನೆಯಲ್ಲಿ ಪ್ರತಿ ವರ್ಷನೂ ಸಹಿತ ಕನಿಷ್ಠ 20,000 ಗಿಡಗಳನ್ನ ಹಣ್ಣಿನ ಗಿಡಗಳನ್ನ ಕಾಡಿನಲ್ಲಿ ಒಂದು ತಾಲೂಕಿಗೆ ನಾಟಿ ಮಾಡಬೇಕು ಅರಣ್ಯ ಪ್ರದೇಶದಲ್ಲಿ ಅಂತಂದೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಹಿತ ಯೋಜನೆಯಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಇಂತಹ ಪರಿಸರ ಜಾಗೃತಿಗೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಯಿಂದ ನಡೆಸ್ತಾ ಇದ್ದು ನಾವು ವಿಶೇಷವಾಗಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮ ನಡೆಸಲಿಕ್ಕೂ ಸಹಿತ ವಿಶೇಷವಾದಂತಹ ಕಾರಣ ಇದೆ. ಯಾಕಂತಂದ್ರೆ
ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮುಂದಿನ ಭವಿಷ್ಯವಾಗಿರೋದ್ರಿಂದ ಪರಿಸರ ರಕ್ಷಣೆಯ ಬಗ್ಗೆ ಸ್ವಲ್ಪ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಅಂದ್ರೆ ಸ್ವಲ್ಪ ಮಕ್ಕಳಿಂದಾನೇ ಪ್ರಾರಂಭವಾದ್ರೆ ಪರಿಸರ ರಕ್ಷಣೆಯ ಅರಿವು ಅವರಿಗೆ ಬಂತು ಅಂತಂದ್ರೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಯಾಕಂದ್ರೆ ಈಗ ನಾವು ಹಿಂದೆ ಇದ್ದಂತ ಅರಣ್ಯ ಪ್ರದೇಶ ಈಗಿಲ್ಲ, ನಶಿಸಿ ಹೋಗ್ತಾ ಇದೆ ಎಲ್ಲ ಅರಣ್ಯ ಪ್ರದೇಶ. ಹಿಂದೆ ಅರಣ್ಯ ಇತ್ತು ಅಂದ್ರೆ ಅದಕ್ಕೆ ಊರಿನ ಹೆಸರೇ ಅರಣ್ಯಪುರ ಅಥವಾ ಕಾನುಗೋಡು, ಈ ರೀತಿ ಅರಣ್ಯದ ಹೆಸರಲ್ಲೇ ಸಹಿತ ಊರ ಹೆಸರನ್ನು ಇಡ್ತಾ ಇದ್ರು. ಈಗೆಲ್ಲ ಕಾಡೆಲ್ಲ ಹೋಗಿ ಕಾಂಕ್ರೀಟ್ ಬರ್ತಾ ಇದೆ. ಈಗ ಕಾಡೆಲ್ಲ ಇಲ್ಲ, ಎಲ್ಲ ಕಾಂಕ್ರೀಟ್ ಮಯ ಆಗ್ತಾ ಇದೆ. ಹೌದಾ? ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಮಕ್ಕಳಿಗೆ ನಾವು ಪರಿಸರದ ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕೆ ನಾವು ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅದರ ಹೆಸರಿನಲ್ಲೇ ಒಂದು ಅರ್ಥ ಇದೆ, ಧರ್ಮಸ್ಥಳ. ಧರ್ಮ ಯಾವಾಗಲೂ ನಮ್ಮನ್ನ ಕಾಪಾಡ್ತಾ ಇರುತ್ತೆ. ನಾನು ಈಗ 10 ವರ್ಷಗಳ ಹಿಂದೆ ಕೊಟ್ರೆಟ್ಟಿ ಕ್ಯಾಂಪ್ನಲ್ಲಿ 2013 ಪ್ರಥಮವಾಗಿ ವರ್ಗಾವಣೆಯಾಗಿ ತೊಂದರೆಯಿಂದ ವರ್ಗಾವಣೆಯಾಗಿ ಬಂದಾಗ ಒಂದು ವಾರ ಆದ ನಂತರ ಅಲ್ಲಿ ಒಬ್ರು ರೇಣುಕಾ ಅಂತ ಇದ್ರು. ಫಸ್ಟ್ ಆಯಮ್ಮ ಬಂದು ಕೇಳಿಲ್ಲ ನಮ್ಗೆ, ಮಂಜುನಾಥ ಗುಂಪಿಂದು ಈಗ ಮೀಟಿಂಗ್ ಮಾಡ್ತೀವ್ರಿ ಅಂತೇಳಿ. ಪ್ರತಿ ಶನಿವಾರ 2ನೇ ಶನಿವಾರ ಮಾಡ್ತಾರ ಅವ್ರು ಪ್ರತಿ ತಿಂಗಳ ಅಲ್ಲಿ. ನಾವು ಒಂದು 2-3 ತಿಂಗಳು ಅವ್ರಿಗೆ ಮೀಟಿಂಗ್ ಮಾಡಕ್ಕೆ ಜಾಗ ಕೊಟ್ಟಿವಿ. ಆಮೇಲೆ ನನಗೆ ಅನಿಸ್ತು ನಿಮ್ಮ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಏನಾದರೂ ಸಹಾಯ ಮಾಡ್ರಿ ಅಂತ. ಅಲ್ಲಿ ಕೂಡ ಸರ್ಕಾರಿ ಶಾಲೆ ಅಂದ್ರೆ ಹೆಂಗಿರ್ತಾವ ಅಂತ ಈಗೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕದ ಇದ್ರೆ ಬಾಗಿಲು, ಡೋರ್ ಇರಲ್ಲ, ಡೋರ್ ಇದ್ರೆ ಕಿಲಿ ಇರಲ್ಲ, ಗೇಟ್ ಇರಲ್ಲ. ಹೀಗಾಗಿ ಬಹಳ ಅಸ್ವಸ್ಥ ಆಗಿರುತ್ತೆ. ಕಾರಣ ಇಷ್ಟೇ, ಈಗಾಗಲೇ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಿ ಶಾಲೆ ಹೆಂಗಿರ್ತಾವ ನಮ್ಮ ಅಂತಂದ್ರೆ ಅವನ ರಕ್ಷಣೆ ಮಾಡಕ್ಕ ಎಲ್ಲರಿಗೂ ಆಗೋದಿಲ್ಲ. ಅವನು ಅಂತ ಒಂದು ಸಂದರ್ಭಗಳಲ್ಲಿ ನಾವು ಆ ಸಂಸ್ಥೆಗೆ ಬೇಡಿಕೆಯನ್ನು ಕೊಟ್ಟಾಗ ಆಯಮ್ಮ ಅಲ್ಲಿ ತಮ್ಮ ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿ ಅದೇ ವರ್ಷ ನಮಗೊಬ್ಬ ಅತಿಥಿ ಶಿಕ್ಷಕರನ್ನು ಕೊಟ್ಟರು. ಫಸ್ಟ್ ಅವರೇ ವೇತನ ಕೊಡೋದು, ಆ ರೀತಿ ಸಹಾಯ ಮಾಡಿದರು. ನಂತರ ನಮ್ಮ ಶಾಲೆಗೆ 2 ವರ್ಷ ಕಂಟಿನ್ಯೂ ಅತಿಥಿ ಶಿಕ್ಷಕರು ಕೊಟ್ಟರು. ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಮಾಡೋದ್ರ ಜೊತೆಗೆ 50-50 ಗಿಡ ನೆಟ್ಟು ಇವತ್ತು ಸುಮಾರು 600-700 ಗಿಡ ನಮ್ಮ ಒಡ್ರಟ್ಟಿ ಕ್ಯಾಂಪ್ ಶಾಲೆಯಲ್ಲಿ ಇದಾವೆ, ತಾವು ನೋಡಬಹುದು. ಅದು ಶಾಲೆ ಹೆಂಗಾಗಿದೆ ಅಂದ್ರೆ 10 ವರ್ಷದಲ್ಲಿ ಉದ್ಯಾನವನ ಆದಾಗಿದೆ. ನಾನು ಹೋದಾಗ ಒಂದು 7 ನೀಲಗಿರಿ ಗಿಡ ಇತ್ತು ಅಷ್ಟೇ. ಅವು ನೀಲಗಿರಿ ಗಿಡ ಎಲ್ಲ 1 ವರ್ಷ ಮಳೆಗಾಲಿಗೆ ಬಿದ್ದು ಇನ್ನ 2-3 ಉಳಿದವು ಅಷ್ಟೇ. ಇವಾಗ ಆ ಶಾಲೆ ಒಂಥರ ವನ ಇದ್ದಂಗಿದೆ. ಅಷ್ಟೊಂದು ಗಿಡಗಳನ್ನು ಹಚ್ಚಿ ನಮ್ಮ ಶಾಲೆಗೆ ಒಂದು ಸುಂದರೀಕರಣ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರ. ಜೊತೆಗೆ ಕಳೆದ 2022 ಇಸ್ವಿ 2021 10 ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಮಕ್ಕಳು ಕೂಡಕ್ಕೆ. ಅವು ಎಷ್ಟು ಕ್ವಾಲಿಟಿ ಅದಾವ ಅಂತಂದ್ರೆ ನಾವು ರೊಕ್ಕ ಕೊಟ್ಟು ಮಾಡಿಸಿದ್ರು ಕೂಡ ಆಗಲ್ಲ, ಅಷ್ಟು A1 ಕ್ವಾಲಿಟಿ ಕೊಟ್ಟಿದ್ದಾರೆ. ಹಂಗಾಗಿ ಅವರು ಬರೇ ಸಂಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಗುಂಪು ಮಾಡಿ ಅವರಿಗೆ ಸಾಲ ವಿತರಣೆ ಮಾಡಿ ಅವರು ಉಪಜೀವನಕ್ಕೆ ಉಪಕಾರಿ ಆಗೋದ್ರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತಗಳಲ್ಲಿ ಕೂಡ ಅವರು ಭಾಗಿಯಾದರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಲ್ಲೇಶಪ್ಪ, ವಾರ್ಡಿನ ಮುಖಂಡರಾದ ಹುಸೇನ್ ಸಾಬ್, ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಶಿವಲೀಲಾ, ವಲಯ ಮೇಲ್ವಿಚಾರಕರಾದ ಸರೋಜಾ, ಸೇವಾ ಪ್ರತಿನಿಧಿ ಭಾಗ್ಯಲಕ್ಷ್ಮಿ ಹಾಗೂ ಇತರರು ಉಪಸ್ಥಿತರಿದ್ದರು.